ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022ರಲ್ಲಿ ಕಿಂಗ್ ಕೊಹ್ಲಿ ನಿನ್ನೆ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇದೀಗ ಆರ್ ಸಿ ಬಿ ತಂಡಕ್ಕೆ ಮತ್ತೊಬ್ಬ ಆಟಗಾರ ನಿನ್ನೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರಪ್ಪ ಆಟಗಾರ? ಅವರು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ. ಲಾಸ್ಟ್ ಇಯರು ನಮ್ಮ ತಂಡಕ್ಕೆ ಒಂದು ಜಯಶಾಲಿ ತಂದುಕೊಟ್ಟಂತ ಆಟಗಾರ ಯಾರಪ್ಪ ಅಂದ್ರೆ ಹರ್ಷಲ್ ಪಟೇಲ್ ವೀಕ್ಷಕರೇ. ಇವರನ್ನು ನಾವು ಪರ್ಪಲ್ ಪಟೇಲ್ ಅಂತ ಕೂಡ ಕರೀಬಹುದು. ಲಾಸ್ಟ್ ಸಲ ಪರ್ಪಲ್ ಕ್ಯಾಪ್ ತಲೆ ಮೇಲೆ ಬಂದಾಗಿಂದ ಕೂಡ ಪರ್ಪಲ್ ಕ್ಯಾಪೇ ಹೋಗಿಲ್ಲ. ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರ ಬೌಲಿಂಗ್ ಶೈಲಿ ನೋಡಿದರೆ ವಿಶೇಷ ಬೌಲಿಂಗ್ ಶೈಲಿ ಅಂತ ಹೇಳೋಕ್ಕಾಗಲ್ಲ, ನಾರ್ಮಲು. ಆದರೆ ಇವರನ್ನ ಕರೆಯೋದು ಸ್ಲೋವರ್ ಒನ್ ಸ್ಪೆಷಲಿಸ್ಟ್. ಯಾವ ಥರ ಸ್ಲೋವರ್ ಒನ್ ಆಗ್ತಿದ್ದಾರಪ್ಪ ಅಂದರೆ ಇಡೀ ವರ್ಲ್ಡಲ್ಲಿ ಯಾರೂ ಕೂಡ ಇವ್ರ ಥರ ಸ್ಲೋವರ್ ಒನ್ ಹಾಕೋದಿಲ್ಲ. ಹರ್ಷಲ್ ಪಟೇಲ್ ಅಂದರೆ ಗೊತ್ತಾಗ್ಬಿಡುತ್ತೆ, ಸ್ಲೋನೇ ಆಗ್ತಾರೆ ಇವರು. ಹುಷಾರಾಗಾಡಬೇಕು ಅಂತ ಫಾಸ್ಟ್ ಕೂಡ ಮಾಡ್ತಾರೆ, ವೇರಿಯೇಷನ್ ಕೂಡ ಇದೆ. ನಮ್ಮ ತಂಡಕ್ಕೆ ಸೆಟ್ ಕೂಡ ಹಾಕ್ತಾರೆ. ಐ ಪಿ ಎಲ್ 2021ರಲ್ಲಿ ನಮ್ಮ ತಂಡಕ್ಕೆ ಇವರು ಆಡಿದ್ರು, ಪರ್ಪಲ್ ಕ್ಯಾಪ್ ಕೂಡ ಪಡೆದ್ರು. ಇದೀಗ ಆರ್ ಸಿ ಬಿ ತಂಡಕ್ಕೆ ಕೋವಿಡ್ ಟೆಸ್ಟ್ ಮುಗಿಸಿ ಪ್ಲಸ್ ಎನ್ ಸಿ ಎಯಿಂದ ಒಂದು ಯೋಯೋ ಟೆಸ್ಟ್ ಕೂಡ ಮುಗಿಸಿ ನಮ್ಮ ತಂಡಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಆದಷ್ಟು ಬೇಗ ಪ್ರಾಕ್ಟೀಸ್ ಶುರು ಮಾಡ್ತಾರೆ, ನಾಳೆಯಿಂದನೇ ಶುರು ಮಾಡಬಹುದು ಹರ್ಷಲ್ ಪಟೇಲ್ ಅವರು ಪ್ರಾಕ್ಟೀಸು. ನಮ್ಮ ತಂಡದ ಸ್ಟ್ರೆಂತ್ ಯಾರಪ್ಪ ಅಂದರೆ ಬೌಲಿಂಗ್ ಯೂನಿಟಲ್ಲಿ ಮೊಹಮ್ಮದ್ ಸಿರಾಜ್, ಹರ್ಷಲ್ ಪಟೇಲ್ ಅನ್ಬೋದು. ಅದಾದಮೇಲೆ ಜೋಸ್ ಹೆಜಲ್ವುಡ್ ಅವರು ಬಂದ ಮೇಲೆ ಇದೀಗ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹರ್ಷಲ್ ಪಟೇಲ್ ಅವರು. ಇದೀಗ ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಳ್ಳೆ ಒಡನಾಟ ಕೂಡ ಇದೆ. ಮೊಹಮ್ಮದ್ ಸಿರಾಜ್ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೂಡ ಇದೆ. ಆರ್ ಸಿ ಬಿ ತಂಡಕ್ಕೆ ತುಂಬ ತುಂಬ ಯೂಸ್ಫುಲ್ ಆಗ್ತಾರೆ. ಮುಂಬೈ ಪಿಚ್ಚಲ್ಲಿ ಇವ್ರದ್ದು ಒಂದು ಬ್ಯಾಡ್ ರೆಕಾರ್ಡ್ ಕೂಡ ಇದೆ. ರವಿಚಂದ್ರನ್ ಜಡೇಜಾ ಅವರು ಅಲ್ಲಿ ಭೇಜನ್ ಬಾರಿಸಿದ್ದಾರೆ. ಅದನ್ನೆಲ್ಲ ಬಗೆಗೆ ಇವರು ಒಳ್ಳೆ ಪ್ರಾಕ್ಟೀಸ್ ಕೊಟ್ಟರೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.